ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಜಯದೇವ ಕವಿಯ ಜೀವಿತವೇ ಒಂದು ಕಾವ್ಯವೆಂಬುದು ಕವಿ ಸಮಯ. ಆದರೆ ಈತನ ವಿಚಾರವಾಗಿ ನಿಖರವಾದ ವಿವರ ಅಷ್ಟಾಗಿ ದೊರೆಯದು. ಗೀತ ಗೋವಿಂದದ ವ್ಯಾಖ್ಯಾನ ಗ್ರಂಥಗಳಾದ ಶಂಕರ ಮಿಶ್ರನ ರಸಮಂಜರಿ, ರಾಣಾ ಕುಂಭನ ರಸಿಕ ಪ್ರಿಯ ಮತ್ತು ಭಕ್ತಮಾಲ ಎಂಬ ಪೌರಾಣಿಕ ಗ್ರಂಥಗಳು ಇವುಗಳ ಹಾಗೂ ಜಯದೇವನ ಜೀವಿತಾವಧಿಯನ್ನು ತಿಳಿಸ್ತವೆ. ಅಲ್ಲಿನ ಉತ್ಪ್ರೇಕ್ಷೆ ಅಲಂಕಾರಗಳನ್ನು ಬಿಟ್ಟರೆ ಉಳಿಯುವ ವಿವರ ಇಷ್ಟು. ಈತ ಹುಟ್ಟಿದ್ದು 12ನೇ ಶತಮಾನದ ಅಂತ್ಯಭಾಗದಲ್ಲಿ ಒಡಿಶಾದ ಕೆಂದು ಬಿಲ್ವ ಅಥವಾ ಕೆಂದೂಲಿ ಎಂಬ ಗ್ರಾಮದಲ್ಲಿ. ತಂದೆ ಭೋಜದೇವ, ತಾಯಿ ರಮಾದೇವಿ. ಸಹಜವಾಗಿಯೇ ಭಾವುಕ ಪ್ರಕೃತಿ ಈತನಿಗೆ ಎಳೆತನದ ಗೆಳೆಯನಾದ ಪರಾಶರ ಎಂಬ ರಸಿಕನ ಸಹವಾಸದಿಂದ ಉದ್ದೀಪ್ತವಾಯಿತು. ತನ್ನ ಪಾಂಡಿತ್ಯ ಪ್ರಭಾವದಿಂದ ಬಂಗಾಳದ ದೊರೆ ಲಕ್ಷ್ಮಣಸೇನನ ಆಸ್ಥಾನದಲ್ಲಿದ್ದ ಪಂಚರತ್ನಗಳಲ್ಲಿ ಈತನು ಕೂಡ ಒಪ್ಪನೆನ್ನಿಸಿದ್ದ. ಕೃಷ್ಣ ಭಕ್ತನಾದ ಈತನ ಸಹಧರ್ಮಿಣಿ ಪದ್ಮಾವತಿಯ ಪ್ರೇರಣೆಯಿಂದ ಗೀತ ಗೋವಿಂದ ಕಾವ್ಯ ಬೆಳಕು ಕಂಡಿತೆಂದು ಹೇಳ್ತಾರೆ. ತನ್ನ ಕಾವ್ಯದಲ್ಲಿ ಈತ ಒಂದೆಡೆ ತನ್ನನ್ನು ಪದ್ಮಾವತಿ ಚರಣ ಚಾರಣ ಚಕ್ರವರ್ತಿ ಎಂದು ಹೇಳಿಕೊಂಡು ಪತ್ನಿಯ ಪ್ರಭಾವವನ್ನು ಸ್ಮರಿಸಿಕೊಂಡಿರುವುದೇ ಇದಕ್ಕೆ ಸಾಕ್ಷಿ. ಬನ್ನಿ ಹಾಗಿದ್ರೆ ಈ ರಸಿಕ ಕವಿಯ ಸ್ಮೃತಿಯಲ್ಲಿ ಬಂದಂತಹ ಶ್ರೀಕೃಷ್ಣನ ರಾಸಲೀಲೆಯ ಪ್ರಮಾದಕ್ಕೆ ಆತನ ಪಶ್ಚಾತ್ತಾಪ ಹೇಗಿತ್ತು, ನಂತರ ನಡೆದ ಮಹಾಪವಾಡ ಎಂಥದ್ದು, ಮುಂದೆ ಈ ಕವಿ ಜಗದ್ವಿಖ್ಯಾತನಾಗಿದ್ದೇಗೆ ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಜಯದೇವ ರಸಪೋಷಣೆಯಲ್ಲಿ, ಪದವಿ ನ್ಯಾಸದಲ್ಲಿ, ಅರ್ಥ ಗಾಂಭೀರ್ಯದಲ್ಲಿ ಸಮರ್ಥನಾದ ಕವಿ. ಒಂದೊಂದು ಶ್ಲೋಕದಲ್ಲೂ ಈತನ ರಸಿಕತೆ ವ್ಯಕ್ತವಾಗುತ್ತೆ. ಶ್ರುತಿ ಮನೋಹರವಾದ ಕ್ಲಿಷ್ಟವಾದ ಧ್ವನಿ, ಪೂರ್ಣವಾದ ಪದಗಳನ್ನು ಮಧುರವಾಗಿ ಜೋಡಿಸುವುದರಲ್ಲಿ ಈತನಿಗಿರುವಷ್ಟು ಜಾಣ್ಮೆ ಬೇರಾವ ಕವಿಗೂ ಇರದು. ರಾಗಬದ್ಧವಾದ ವೃತ್ತಗಳನ್ನು ಹೆಣೆಯುವುದರಲ್ಲಿ ಜಯದೇವ ಚತುರ. ಕೇದಾರ, ಗುರ್ಜರಿ, ಗುಣಕರಿ, ದೇಶಾಂಕ, ಭೈರವ, ವೈರಾಢಿ ವಿಭಾಗ ರಾಗಗಳಲ್ಲಿ ಸುಂದರವಾದ ಸರ್ಗಗಳನ್ನು ಗೇಯಗುಣ ಪ್ರಧಾನವಾಗಿ ಈತ ರಚಿಸಿದ್ದಾನೆ. ಈತನ ಕವಿ ಪ್ರೌಢಿಮೆಗೆ ಒಂದು ನಿದರ್ಶನವೆಂದರೆ ಗೀತ ಗೋವಿಂದ ರಚಿಸುವಾಗ ನಡೆದ ಒಂದು ಘಟನೆ. ಜಯದೇವ 19ನೇ ಪ್ರಬಂಧದ 10ನೇ ಸರ್ಗವನ್ನು ಬರೆಯುತ್ತಿದ್ದನಂತೆ. ಕೆಲ ಕಾಲದ ಕಾಯುವಿಕೆಯ ನಂತರ ಕೃಷ್ಣ ರಾಧೆಯರಿಬ್ಬರು ಸಂಧಿಸುವ ಸನ್ನಿವೇಶ. ಕೋಪಗೊಂಡ ರಾಧೆಯನ್ನ ಕೃಷ್ಣ ರಮಿಸುವುದು, ಪ್ರಿಯೆ ಚಾರುಶೀಲೆ ಎಂದು ಅದನ್ನೇ ಈ ರೀತಿ ವರ್ಣಿಸ್ತಾನೆ. ಪ್ರಿಯೆ ಚಾರುಶೀಲೆ ಮುಂಚಮಯಿ ಮಾನಂ ಅನಿದಾನಂ ಸಪದಿ ಮದನಾಲಲೋ ದಹತಿ ಮಮ ಮಾಸಮಂ ದೇಹಿ ಮುಖ ಕಮಲ ಮಧುಪಾನಂ ತ್ವಮಸಿ ಮಮ ಭೂಷಣಂ ತ್ವಮಸಿ ಮಮ ಜೀವನಂ ತ್ವಮಸಿ ಮಮ ಭವ ಜಲಧಿ ರತ್ನಂ ಭವತು ಭತೀಹ ಮಹಿ ಸತತಂ ಅನುರೋಧಿನಿ ತತ್ರ ಮಮ ಹೃದಯಂ ಅತಿಯತ್ನಂ ಎಂದು. ಗೀತ ಗೋವಿಂದ ಅಷ್ಟಪದಿಯ ಚರಣವೊಂದನ್ನು ಬರೆಯುವಾಗ ಜಯದೇವ ಕವಿಗೆ ಸ್ಮರಗರಲ ಖಂಡನಂ ಮಮ ಶಿರಸಿ ಮಂಡನಂ ಚರಣದೊಂದಿಗೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ತನ್ನ ರೂಪದಲ್ಲಿ ಬಂದು ಪದ್ಮಾವತಿಗೆ ದರ್ಶನವಿತ್ತು. ತನ್ನ ಅಷ್ಟಪದಿಯನ್ನು ರಚಿಸಿದನೆಂದರಿತ ಜಯದೇವ ಭಗವದ್ ದರ್ಶನವನ್ನು ಪಡೆದ ತನ್ನ ಪತ್ನಿಯೇ ಭಾಗ್ಯವತಿ ಎಂದು ಆನಂದದಿಂದ ಕಣ್ಣೀರಿಡುತ್ತಾ ಆಕೆಯ ಕಾಲಿಗೆ ಎರಗುತ್ತಾನೆ. ಆ ಅಷ್ಟಪದಿಯ ಕೊನೆಯ ಸಾಲನ್ನು ಆತ ಬರೆದು ಪೂರ್ಣಗೊಳಿಸಿದ. ಜಯತು ಪದ್ಮಾವತಿ ರಮಣ ಜಯದೇವ ಕವಿ ಭಾರತಿ ಭಣಿತ ಮಿತಿ ಗೀತಂ ಮಾತ್ರವಲ್ಲ ಗೀತ ಗೋವಿಂದದಲ್ಲಿ ಜಯದೇವ ತನ್ನನ್ನು ತಾನು ಕರೆದುಕೊಳ್ಳುವುದೇ ಪದ್ಮಾವತಿ ಚರಣ ಚಾರಣ ಚಕ್ರವರ್ತಿ ಎಂದು. ಜಯದೇವನ ಕುರಿತಾದ ಕಥೆ ಇದು. ಹೌದು, ಅದೊಂದು ದಿನ ನೀರವ ಮೌನದಲ್ಲಿ ಎಲ್ಲೋ ದೂರದಲ್ಲಿ ಕೇಳುತ್ತಿದ್ದ ಮಂದ್ರ ಸ್ಥಾಯಿಯ ಸ್ವರವೊಂದು ಸಮೀಪಿಸುತ್ತಿದ್ದಂತೆ ಅಪ್ಯಾಯಮಾನವಾಗುತ್ತಾ ಎಲ್ಲೋ ಕೇಳಿದ ಧ್ವನಿ ಅತ್ಯಂತ ಪ್ರಿಯವಾದ ಹಾಡಾಗುತ್ತಾ ಕೇಳಿಸುತ್ತದೆ. ಹೌದು, ಅದೇ ರತಿಸುಖ ಸಾರೆ ಗತಮಭಿಸಾರೆ ಮದನ ಮನೋಹರ ವೇಷಂ ಎನ್ನುವ ಹಾಡು. TN ಶೇಷಗೋಪಾಲನವರ ಕಂಠ. ಜಯದೇವನ ಅಷ್ಟಪದಿಗಳ ಸೊಗಸೆ ಹಾಗೆ ಯಾರೇ ಹಾಡಿದರೂ ಕೂಡ ಅಪ್ಯಾಯಮಾನ. ಜಯದೇವ ಕವಿಯ ಜೀವಿತವೇ ಒಂದು ಕಾವ್ಯವೆಂಬುದು ಕವಿ ಸಮಯ. ಶ್ರೀ ಭೋಜದೇವ ಪ್ರಭವಸ್ಯ ರಾಮ ದೇವಿಸುತ ಶ್ರೀ ಜಯದೇವ ಕಸ್ಯ ಪರಾಶರಾದಿ ಪ್ರಿಯವರ್ಗ ಕಂಠೆ ಶ್ರೀ ಗೀತ ಗೋವಿಂದ ಕವಿತ್ವ ಮಸ್ತು ಎಂದು ಜಯದೇವನ ಕವಿತಾ ಧೋರಣೆ ಮತ್ತು ಪದ ಲಾಲಿತ್ಯವನ್ನು ವಿವೇಚನೆ ಮಾಡುವ ರಸಿಕರ ಹೃದಯದಲ್ಲಿ ನವರಸಗಳು ತುಂಬಿ ಹೊರಗೆ ಪ್ರಕಟಗೊಳ್ಳುವವು. ಸರಸ ಗೀತ ಪ್ರಬಂಧದ ಮಾಲಿಕೆಗಳನ್ನು ಸಂಸ್ಕೃತ ಭಾಷೆಯನ್ನು ಉತ್ಕೃಷ್ಟಕೇರಿಸಿದವರಲ್ಲಿ ಜಯದೇವನು ಕೂಡ ಒಬ್ಬ. ಪರಾಶರನೇ ಮೊದಲಾದ ಮಿತ್ರರನ್ನು ಸಂಪಾದಿಸಿದ ಈತನ ತಂದೆಯ ಹೆಸರು ಭೋಜದೇವ ಅಥವಾ ರಾಮಭೋಜ.
ತಾಯಿ ರಾಮಾಂಬ ಎಂದು. ಇವರದು ಬ್ರಾಹ್ಮಣ ಕುಟುಂಬ. ಒಂದು ತಲೆಮಾರಿನ ಕೊನೆಯ ಯುಗಸಂಧಿಯ ಕಾಲದಲ್ಲಿ ಬಂದ ಈತ ಸವಿದಷ್ಟು ಸವಿದು ಸವೆಯದ ಶೃಂಗಾರದ ಸೊಗಸಿನ ಗೀತ ಗೋವಿಂದದ ರಚನಾಕಾರನಾದ. ಕ್ರಿಸ್ತಶಕ 12ನೇ ಶತಮಾನದಲ್ಲಿದ್ದ ಬಂಗಾಳದ ರಾಜ ಬಲ್ಲಾಳ ಸೇನನ ಮಗ ಲಕ್ಷ್ಮಣ ಸೇನನ ಆಸ್ಥಾನದ ಕವಿಯಾಗಿದ್ದ ಈತ. ವರ್ಣಿತಂ ಜಯದೇವ ಕೇನ ಹರೇರಿದಂ ಪ್ರವಣೇನ ಕಿಂದು ಬಿಲ್ವ ಸಮುದ್ರ ಸಂಭವ ರೋಹಿಣಿ ರಮಣೇನ ಎಂದು ಗೀತ ಗೋವಿಂದದ 3ನೇ ಸರ್ಗದ 7ನೇ ಅಷ್ಟಕದಲ್ಲಿ ಬರೆದುಕೊಂಡಿದ್ದಾನೆ. ಅಂದರೆ ಒರಿಸ್ಸಾದ ಪುರಿಯ ಸಮೀಪದ ಕಿಂದು ಬಿಲ್ವದವನೆಂದು ಹೇಳಿಕೊಂಡಿದ್ದಾನೆ. ಇನ್ನೊಂದೆಡೆ ಬಂಗಾಳದ ಕೆಂದುಲಿಯವನೆಂದು ಇನ್ನೊಂದು ವಾದ ಕೂಡ ಇದೆ. ಚಂದ್ರದತ್ತನ ಭಕ್ತಮಾಲ ಗ್ರಂಥದಲ್ಲಿ ಬಿಂದು ಬಿಲ್ವದವನು ಎಂದಿದ್ದಾನೆ. ಶಂಕರ ಮಿಶ್ರನ ರಸಮಂಜರಿ, ಲಕ್ಷ್ಮೀಧರನ ಶ್ರುತಿ ರಂಜಿನಿ, ಮೇವಾಡದ ರಾಜ ರಾಣಾ ಕುಂಭನ ರಸಿಕಪ್ರಿಯ, ಜಗದ್ವರನ ಸಾಗರ ದೀಪಿಕೆಗಳಲ್ಲಿ ಜಯದೇವನ ಕುರಿತಾದ ಉಲ್ಲೇಖಗಳು ಸಿಗ್ತವೆ. ಲಕ್ಷ್ಮಣಸೇನನ ಗೌಡ ಎಂಬ ಅರಮನೆಯ ಶಿಲಾಶಾಸನದಲ್ಲಿ ಪಂಚ ಮಹಾಕವಿಗಳ ಹೆಸರಿನಲ್ಲಿ ಜಯದೇವನದ್ದು ಒಂದು. ಜಯದೇವನು ಕಥಕಂದಿ ಎಂಬ ಗ್ರಾಮದಲ್ಲಿ ಗೀತ ಗೋವಿಂದವನ್ನು ರಚಿಸಿದನಂತೆ. ಈತನ ಕವಿತೆಯು ಧರ್ಮ ವಿರುದ್ಧ ಕಾಮವೆಂಬ ದರ್ಶನ ರಾಮಾಯಣ ಮಹಾಭಾರತಗಳಲ್ಲಿ ಹುಟ್ಟಿ ಮುಂದೆ ಕಾಳಿದಾಸನ ಶಾಕುಂತಲ ಮೇಘದೂತ ಬಾಣನ ಕಾದಂಬರಿಗಳಲ್ಲಿ ಪ್ರವಹಿಸಿ ನೆಲೆಗೊಳ್ಳುವುದು ಗೀತ ಗೋವಿಂದ ಎನ್ನುವ ಪ್ರಬಂಧದಲ್ಲಿ. ಸಂಸ್ಕೃತ ಸಾಹಿತ್ಯದಲ್ಲಿ ಗಾನ ಸ್ವರ ಗೀತ ಸಹಿತವಾಗಿ ಊರ್ಧ್ವ ಅಧೋಗತಿ ಇರುವ ಕೃತಿಗೆ ಪ್ರಬಂಧವೆಂದು ಹೆಸರು. ಆಂಗಿಕ ವಾಚಿಕ ಆಹಾರ್ಯ ಸಾತ್ವಿಕೇತಿ ಚತುರ್ವಿಧ ಅಭಿನಯಗಳಿಗೆ ಹೇಳಿ ಮಾಡಿಸಿದ ಇದು ಭಾರತದ ಮೊಟ್ಟ ಮೊದಲ ಸಂಗೀತ ರೂಪಕ. ಭಕ್ತಿ ವೈರಾಗ್ಯ ಶೃಂಗಾರದ ವಿಲಾಸ ಭೋಗಗಳನ್ನು ಒಂದೆಡೆಯೇ ಪ್ರಕಟಿಸಿದ ಅಪ್ರತಿಮ ಪದ ರಚನಾ ಕೌಶಲ್ಯ ಸಂಪೂರ್ಣ ಸಂಸ್ಕೃತ ಸಾಹಿತ್ಯದಲ್ಲಿ ಗೀತ ಗೋವಿಂದವನ್ನು ಹೊರತುಪಡಿಸಿದರೆ ಇನ್ನೊಂದು ಸಿಗದು. ಯದಿ ಹರಿಸ್ಮರಣೆ ಸರಸಂ ಮನೋಯದಿ ವಿಲಾಸ ಕಲಾಸು ಕುತೂಹಲಂ ಮಧುರ ಕೋಮಲ ಕಾಂತ ಪದಾವಲಿಂ ಶೃಣು ಸದಾ ಜಯದೇವ ಸರಸ್ವತೀಂ ಎಂದು ಹರಿಸ್ಮರಣೆಯಲ್ಲಿ ಮನಸ್ಸು ಆರ್ದ್ರಗೊಳ್ಳಬೇಕೆಂದರೆ ಕಾವ್ಯ ಕಲೆಗಳಲ್ಲಿ ಕುತೂಹಲವಿದ್ದರೆ ಜಯದೇವನ ಶೃಂಗಾರ ಭರಿತ ನುಡಿಗಳನ್ನು ಕೇಳಿ ಎಂದು ಒಂದು ಪ್ರಸಿದ್ಧವಾದ ವಾಕ್ಯವಿದೆ. ಜಯದೇವನ ಗೀತ ಗೋವಿಂದ ಎನ್ನುವುದು 12 ಸರ್ಗಗಳಲ್ಲಿ 24 ಅಷ್ಟಪದಿಗಳಿರುವ ಕಾವ್ಯ. ಅಷ್ಟಪದಿ ಎಂದರೆ ಎರಡೆರಡು ಸಾಲಿನ 8 ಶ್ಲೋಕಗಳಿರುವ ರಚನೆ. ಈ ಗೀತ ಗೋವಿಂದದಲ್ಲಿ ರಾಧಾ ಮಾಧವರ ಪ್ರೇಮವೇ ವಸ್ತು. ಗೋಪವೇಷದ ಕೃಷ್ಣ ಗೋಪಿಕೆಯರ ಜೊತೆ ವಿಹರಿಸುತ್ತಿರುವಾಗ ವಿರಹದಿಂದ ಕೂಡಿದ್ದ ರಾಧೆ ಕೃಷ್ಣನನ್ನೊಲಿಸಿ ತರಲು ತನ್ನ ಸಖಿಯನ್ನು ಕಳುಹಿಸುತ್ತಾಳೆ. ರಾಧೆಯ ಬಳಿ ಬಂದ ಕೃಷ್ಣ ಅವಳ ಜೊತೆ ವಿಹರಿಸುವುದೇ ಈ ಕಾವ್ಯದ ಸ್ಥೂಲ ಸಂರಚನೆ. ಬಂಗಾಳದಲ್ಲಿ ಬಹು ಪ್ರಸಿದ್ಧವಾಗಿರುವ ಜಾತ್ರಾ ಎಂಬ ಉತ್ಸವದಿಂದ ಪ್ರೇರೇಪಿತಗೊಂಡು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಬರುವ ಪ್ರಸಂಗವನ್ನಾಧರಿಸಿ ಇದನ್ನು ರಚಿಸಿರಬಹುದೆಂಬ ಊಹೆ ಇದೆ. ಇದರ 12 ಸರ್ಗಗಳು ಭಾಗವತ ಪುರಾಣದ 12 ಕಾಂಡಗಳನ್ನು 24 ಅಷ್ಟಪದಿಗಳು ಗಾಯತ್ರಿಯ 24 ಅಕ್ಷರಗಳನ್ನು ನೆನಪಿಸುತ್ತವೆ. ತಾನು ಸ್ಮರಿಸುತ್ತಿರುವ ಕೃಷ್ಣನನ್ನ ರಾಧೆ ಸಖಿಯ ಬಳಿ ವರ್ಣಿಸುವ ರೀತಿ ಈ ರೀತಿ ಇದೆ. ಚಂದ್ರಕ ಚಾರು ಮಯೂರ ಶಿಖಂಡ ಕಮಂಡಲ ವಲಯಿತ ಕೇಶಂ ಪ್ರಚುರ ಪುರಂದರ ಧನು ರನು ರಂಜಿತ ಮೇದುರ ಮುದಿರ ಸುವೇಶಂ ಎಂದು. ಅಂದರೆ ಚಂದ್ರನಾಕಾರದ ಸುಂದರ ನವಿಲು ಗರಿಗಳ ಮಂಡಲದಿಂದ ಸುತ್ತುವರೆದ ಕೇಶಾಕಲಾಪದ ಘನ ಶ್ಯಾಮ ಕಾಮನ ಬಿಲ್ಲಿನ ಬಾಣಗಳಿಂದ ರಂಜಿತವಾದ ಮೋಡದ ಸೊಬಗನ್ನು ಹೊಂದಿದ್ದಾನೆ ಎನ್ನುತ್ತಾನೆ. ಆಧ್ಯಾತ್ಮ ಶೃಂಗಾರದ ರಸ ರಾಜಬೀದಿಯಲ್ಲಿ ಸ್ವಚ್ಛಂದವಾಗಿ ವಿಹರಿಸಿದವನು ಕವಿ ಜಯದೇವ. ಅವನ ಪದ ರಚನಾ ಕೌಶಲ್ಯ ಎಷ್ಟಿತ್ತೆಂದರೆ ಸಂಸ್ಕೃತ ಅರಿಯದವರಿಗೂ ಅದು ಆಧರಣೀಯವಾಗಬಲ್ಲದು. ರಚನೆಗಳ ಅರ್ಥ ಸೂಚನೆಯಾಗಬಲ್ಲದು. ಸಂಗೀತದ ಗುಣ ಭಗವದ್ಭಕ್ತಿ ಶೃಂಗಾರ ರಸಗಳ ಹದವಾದ ಪಾಕ ಭಾಷೆ ಗೊತ್ತಿಲ್ಲದವನಲ್ಲಿಯೂ ಕೂಡ ಭಾವ ಪರವಶತೆಯುಂಟು ಮಾಡಬಲ್ಲದು. ಉದಾಹರಣೆಗೆ ಮೊದಲನೇ ಸರ್ಗದಲ್ಲಿ ಗೋಪಿಕೆಯರ ಜೊತೆ ರಾಸಕ್ರೀಡೆಯಲ್ಲಿದ್ದ ಕೃಷ್ಣನನ್ನು ತೋರಿಸಿ ರಾಧೆಗೆ ಸಖಿಯು ವರ್ಣಿಸುವುದು ಈ ರೀತಿಯಾಗಿ. ಚಂದನ ಚರ್ಚಿತ ನೀಲ ಕಲೇವರ ಪೀತ ವಸನ ವನ ಮಾಲಿ ಕೇಲಿ ಚಲ್ಮಣಿ ಕುಂಡಲ ಮಂಡಿತ ಗಂಡ ಯುಗತ ಶಾಲಿ ಪೀನ ಪಯೋಧರ ಭಾರ ಭರೇಣ ಹರಿಂಪರಿರಭ್ಯ ಸರಾಗಂ ಗೋಪವ ಧೂರನು ಗಾಯತಿ ಕಾಚಿ ದುದುಂಚಿತ ಪಂಚಮ ರಾಗಂ. ಯಾವುದೇ ಮುಚ್ಚು ಮರೆಯಿಲ್ಲದೆ ಪರಿಶುದ್ಧ ಭಕ್ತಿಯಲ್ಲಿ ಮೈಮರೆತು ಸ್ವಚ್ಛಂದವಾಗಿ ವಿಹರಿಸುವ ಅದ್ಭುತ ಶಕ್ತಿ ಇರುವುದು ಈ ಜಯದೇವ ಗೋಸ್ವಾಮಿಗೆ ಹೊರತು ಬೇರಾರಿಗೂ ಅಲ್ಲ. ಗೀತ ಗೋವಿಂದ ರಚಿತವಾಗಿ ಸುಮಾರು 800 ವರ್ಷಗಳು ಕಳೆದಿವೆ.
ಭಾರತೀಯ ಸಂಸ್ಕೃತಿ, ನಾಟ್ಯ, ಚಿತ್ರಕಲೆಗಳಿಗೆ ಅದರ ಕೊಡುಗೆಯನ್ನ, ಇದರಿಂದ ಪ್ರಭಾವಿತನಾದ ಚೈತನ್ಯ ಮಹಾಪ್ರಭು ವೈಷ್ಣವ ಪಂಥವನ್ನು ಬೆಳೆಸಿದುದರಲ್ಲಿ ವಹಿಸಿದ ಪಾತ್ರ, ಗೀತ ರೂಪಕವೆಂಬ ಹೊಸ ಕಾವ್ಯ ಪ್ರಕಾರವನ್ನೇ ಹುಟ್ಟುಹಾಕಿದ ಹಿರಿಮೆಯನ್ನು ಹರಿಶಂಕರನ ಸಂಗೀತ ರಾಘವ, ನಂಜರಾಜನ ಗೀತ ಗಂಗಾಧರ, ಕಂಚಿ ಚಂದ್ರಶೇಖರೇಂದ್ರ ಸರಸ್ವತಿಗಳ ಶಿವಗೀತ ಮಾಲಿಕ, ಉಪನಿಷತ್ ಬ್ರಹ್ಮಂದ್ರರ ರಾಮಾಷ್ಟಪದಿ ಪುರುಷೋತ್ತಮ ಮಿಶ್ರನ ಅಭಿನವ ಗೀತ ಗೋವಿಂದ, ಅನಂತ ನಾರಾಯಣನ ಗೀತ ಶಂಕರ ಸೇರಿದಂತೆ ಸುಮಾರು 15 ಹೆಚ್ಚು ಅನುಕರಣ ಗೀತ ಕಾವ್ಯ ಅಷ್ಟಪದಿಗಳನ್ನು ಸೃಷ್ಟಿಸಿದ, ಅದರ ಪ್ರೇರಣಾ ಶಕ್ತಿಯೇ ಅನನ್ಯ, ಅದ್ಭುತ ಮತ್ತು ಅಲೌಕಿಕವಾದದ್ದು. ಈತ ಗೀತ ಗೋವಿಂದ ಕಾರಕವಾದ ರತಿಮಂಜರಿ, ತತ್ವ ಚಿಂತಾಮಣಿ ಈತನ ಕೃತಿಗಳು ಎಂದು ಉಲ್ಲೇಖಿಸುತ್ತವೆ. ಹೀಗೆ ಎಂದೆಂದಿಗೂ ಉಸಿರಾಡುತ್ತಿವೆ ಜಯದೇವನ ಕೃತಿಗಳು. ಇಂಥವರ ಜೀವನ ಚರಿತ್ರೆಯನ್ನ ಮೆಲುಕು ಹಾಕುವುದೇ ನಮ್ಮೆಲ್ಲರ ಸೌಭಾಗ್ಯವಲ್ಲದೆ ಮತ್ತೇನೂ ಅಲ್ಲ. ಇವಿಷ್ಟು ಜಯದೇವನ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.